ಅದು ಬಿಗ್ ಗ್ರೌಂಡ್ ಆಫ್ ಲಾಟ್ಸ್ ಆಫ್ ಯು ಪೀಪಲ್ ಆ್ಯಕ್ಚುಲಿ ಗ್ರೇಟ್. ಯಾಕಂದರೆ ಭಾನುವಾರ ಸಂಜೆ ಹೊಡೀರಿ ಬಿಗ್ ಗ್ರೌಂಡ್ ಆಫ್ ಲಾಟ್ಸ್. ಯಾಕಂದರೆ ಭಾನುವಾರ ಸಂಜೆ ವೀಕೆಂಡ್ ವಿತ್ ರಮೇಶ್ ಬದಲು ವೀಕೆಂಡ್ ವಿತ್ ಗಾಂಧಿ ಕ್ಲಾಸ್ ಅಷ್ಟೊಂದು ಕನ್ನಡ ಕಾಮಿಡಿ ಚಾನೆಲ್ಗಳಿದ್ದಾವೆ. ಲೈಕ್ ಅದನ್ನೆಲ್ಲ ಬಿಟ್ಬಿಟ್ಟು ಅಷ್ಟು ಕಾಮಿಡಿ ಕಂಟೆಂಟ್ ಇದೆ, ಅದನ್ನು ಬಿಟ್ಬಿಟ್ಟು ದುಡ್ಡು ಕೊಟ್ಟು ನೋಡಕ್ಕೆ ಬಂದಿದ್ದೀರಲ್ಲ. ಗ್ರೇಟ್ ಗ್ರೇಟ್. ಟಿವಿಗಳನ್ನ ಹಾಳು ಮಾಡಿಟ್ಬಿಟ್ಟಿದ್ದಾರೆ ಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದೆಂಗ್ ದೇವ್ರು ಮಾಡಿದ್ದಾರೆ. ಹಿಂಗೆ ಅಂದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಬ್ರಾಡ್ಕಾಸ್ಟ್. ಒಬ್ಬರು ಪೊಲಿಟಿಷಿಯನ್ ಜೈಲಿಗೆ ಹೋಗಿದ್ರು, ಆ್ಯಸ್ ಯೂಶ್ವಲ್ ಹೋಗಿದ್ರು, ತಿಹಾರ್ ಜೈಲ್ ಅನ್ಕೊಂತೀನಿ. ಹೋಗಿದ್ರು ತಿಹಾರ್ ಜೈಲಿನಲ್ಲಿ ಪೊಲಿಟಿಷಿಯನ್ ಫಸ್ಟ್ ನೈಟ್. ಹೇಗಿತ್ತು ಗೊತ್ತಾ? ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್, ನಮ್ಮ ಹತ್ರ ಇದೆ ಎಕ್ಸ್ಕ್ಲೂಸಿವ್ ವಿಡಿಯೋ. ಇಂದು ರಾತ್ರಿ 9:30 ಫಸ್ಟ್ ಟೈಮ್ ಮ್ಯೂಟಲ್ ನೋಡಿದ್ದೀನಿ ನಾನು. ಅಪ್ಪ ಅಮ್ಮ ಮಲ್ಕೊಂಡ ತಕ್ಷಣ ಆನಿಮೇಷನ್ ಬೇರೆ, ಹೊಸ ಟೈಪ್ ನನಗೆ. ನೋಡಿದೆ 9:30 ಆಯಿತು, ಚಾನಲ್ ಆಯ್ತು. ಏನಿಲ್ಲ ಸರ್, ಆ ಪೊಲಿಟಿಷಿಯನ್ ಬಂದ ಕಂಬಳಿ ಎತ್ಕೊಂಡು ಮಲ್ಕೊಂಡು ವರ್ಷ. ಏ ಇತ್ತೀಚೆಗೆ ಎಷ್ಟು ಜನಕ್ಕೆ ಇವ್ರು ಗೊತ್ತು, ರಕ್ಷಿತ್ ಶೆಟ್ಟಿ ಗೊತ್ತಲ್ಲ, ಯು ಕ್ಯಾನ್ ಮ್ಯಾಮ್. ರಕ್ಷಿತ್ ಶೆಟ್ಟಿ ಗೊತ್ತಲ್ಲ, ಅವ್ರದ್ದು ಇತ್ತೀಚೆಗೆ ಅವನೇಶ್ ಶ್ರೀಮನ್ನಾರಾಯಣ ಮೂವಿ ಬಂತು, ಗುಡ್ ಮೂವಿ. ಸ್ವಲ್ಪ ಹೊದ್ದಾಯ್ತು, ಪರವಾಗಿಲ್ಲ, ಗುಡ್ ಮೂವಿ ಮೂವಿ ಸರ್, ಗುಡ್ ಮೂವಿ. ಅವ್ರು ಇಂಟರ್ವ್ಯೂಸ್ಗೆಲ್ಲ ಬರ್ತಾರೆ, ಪ್ರಮೋಷನ್ಸ್ಗೆ. ಪ್ರಮೋಷನ್ಸ್ಗೆ ಬಂದಾಗ ಟಿವಿ ಚಾನಲ್ಸ್, ನ್ಯೂಸ್ ಚಾನಲ್ಸ್ ಅವ್ರು ಏನು ಕೇಳಬೇಕು, ಸರ್ ಮೂವಿ ಹೆಂಗೆ ಮಾಡಿದ್ರಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಹೀರೋಯಿನ್ ಜೊತೆ, ಹೀರೋ ಜೊತೆ, ಡೈರೆಕ್ಟರ್ ಜೊತೆ ಹೆಂಗೆಲ್ಲ ಇತ್ತು ಕೇಳಬೇಕು. ನಮ್ಮ ನ್ಯೂಸ್ ಆ್ಯಂಕರ್ಸ್ನು ಫಕ್ ದ್ಯಾಟ್ ಸರ್, ನಿಮ್ಮದು ರಶ್ಮಿಕಾ ಅವರ ದಿಸ್ ಇಸ್ ದ ಫ್ಯಾಕ್ಟ್, ಯು ಕ್ಯಾನ್ ವಾಚ್ ಇಟ್ ಆನ್ ಯೂಟ್ಯೂಬ್. ರಕ್ಷಿತ್ ವಾಸ್ ವೆರಿ ಮೆಚ್ಯೂರ್. ಅವ್ರು ಮೆಚ್ಯೂರಾಗಿ ಆನ್ಸರ್ ಕೊಟ್ಟು, ಇಲ್ಲ ಹಾಗಲ್ಲ, ವಿ ಹ್ಯಾಡ್ ಟು ಲರ್ನ್ ಅಲ್ವಾ. ಹಿ ವಾಸ್ ವೆರಿ ಮೆಚ್ಯೂರ್ ಆ್ಯಂಡ್ ಸ್ಪಿರಿಚುವಲ್. ಒಬ್ಬೊಬ್ಬರು ನಮ್ಮ ನಮ್ಮ ಲೈಫಲ್ಲಿ ಬರ್ತಾರೆ, ಎವ್ರಿಬಡಿ ಹ್ಯಾಸ್ ಅ ರೋಲ್ ಇನ್ ಆರ್ ಲೈಫ್ಸ್ ಅಲ್ವಾ ಸರ್. ನಿಮಗೆ ಅನ್ಸುತ್ತಲ್ಲ, ನಿಮ್ಮ ವೈಫ್ದೇ ಒಂದು ರೋಲ್ ಇದೆ, ಫ್ರೆಂಡ್ದೇ ಒಂದು ರೋಲ್ ಇದೆ, ದೇ ಆರ್ ಡಿಸ್ಟಿಂಕ್ಟ್ ರೈಟ್. ಇವ್ರು ನಮ್ಮ ಅಂಟಿ ಥರ. ಥ್ಯಾಂಕ್ಸ್ ಅಂಟಿ. ಹಾಂ, ರಕ್ಷಿತ್ ಶೆಟ್ಟಿ ಮೆಚ್ಯೂರಾಗಿ ಹೇಳಿದ್ರು, ಅವ್ರು ನನ್ನ ಲೈಫಲ್ಲಿ ಬಂದರು, ನಾನು ಅವ್ರ ಲೈಫಲ್ಲಿ ಹೋದೆ. ವಿ ಹ್ಯಾಡ್ ಟು ಲರ್ನ್ ಸಮಥಿಂಗ್ ಫ್ರಮ್ ಈಚ್ ಅದರ್, ಒಬ್ಬರಿಂದ ಒಬ್ರು ಕಲಿಬೇಕಿತ್ತು. ದೆನ್ ಅವಳು ಹೋದ್ಲು, ನಾನು ಬಂದೆ, ವಿ ಮೂವ್ ಆನ್. ಇಂಟರ್ವ್ಯೂವರ್, ಏನು ಕಲಿತ್ರಿ? ಸರ್ ಇಲ್ಲ ಸರ್, ದಟ್ ಈಸ್ ವಾಟ್ ಕ್ವೈಟ್ ಪರ್ಸ್ನಲ್, ಹೇಳೋಕ್ಕಾಗಲ್ಲ ಅಂದರೆ ಹೇಳಲ್ಲ, ನಮಗೆ ಹೇಳಲ್ಲ. ವರ್ಸ್ಟ್ ಈ ಅದರಲ್ಲೂ ಗ್ರೀನ್ ಸ್ಕ್ರೀನ್ ವಿ ಎಫ್ ಎಕ್ಸ್ ಗೊತ್ತಾ, ಅದನ್ನು ಕಡ್ಡಿ ಹಾಕಿ ತೆಂಗ್ ದೇವ್ರು ಮಾಡಿದ್ದಾರೆ ಸರ್. ಇತ್ತೀಚೆಗೆ ಫ್ಲಡ್ಸ್ ಆಯಿತು ಸರ್, ಗೊತ್ತಲ್ಲ, ನಾರ್ತ್ ಕರ್ನಾಟಕ ಕಡೆ ಫ್ಲಡ್ಸ್ ಆಯಿತು, ನೀರು ಬಂದುಬಿಟ್ಟಿತ್ತು, ಗ್ರೇಟ್ ಥಿಂಗ್. ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ಸ್ ಆಯಿತು, ವರ್ಸ್ಟ್ ಥಿಂಗ್, ಟಿ ವಿ ಅವರು ಅದನ್ನು ಕಾಮಿಡಿ ಮಾಡಿಬಿಟ್ರು. ಎಸ್ಪೆಷಲಿ ಹೆಂಗಂದರೆ, ಆ ಟೈಮಲ್ಲಿ ಎಲ್ಲ ನ್ಯೂಸ್ ಆ್ಯಂಕರ್ಗಳು ನೀರಲ್ಲಿದ್ದಾರೆ, ಸೋಫಾ ನೀರಲ್ಲಿ ತೇಲ್ತಾ ಇದೆ, ಅದ್ರ ಮೇಲೆ ನಿರೂಪಕಿ, ಅದರಲ್ಲೂ ಒಬ್ರು ಸಂಗಣ್ಣ ಅಂತ ಇದ್ದಾರೆ. ಕ್ರೇಜಿ ಹೀಸ್, ಲೆಟ್ ಮೀ ಟೆಲ್ ಯು. ಅಸ್ಸಾಮರ್ ಇದು ಇಲ್ಲಿ ಫ್ಲಡ್ಸ್ ಎಲ್ಲ ಆದಾಗ ಒಂದು ಮೂಲೆಯಲ್ಲಿ ಮೊಸಳೆ ಬಾಯಿ ಓಪನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ, ಲೂಪಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಸ್ಸಾಮಲ್ಲಿ ಆದಾಗ ರೆನೋಸರಸ್ ಮೇಲಿನ ಕಾರ್ನರಲ್ಲಿ ಕಾಲು ಮೂವ್ ಆಗ್ತಾ ಇದೆ, ಬಾಡಿ ಮೂವ್ ಆಗ್ತಾ ಇದೆ, ಎಸ್ ಎಫ್ ಎಕ್ಸ್ ಟೆಕ್ನಿಕಲ್ ಜೋಕ್ ಅರ್ಥ ಆಗುತ್ತೆ. ಸೊ ಇಷ್ಟೆಲ್ಲ ಇದೆ, ಮದ್ದಲ್ ನದಿ, ನದಿ ಮೇಲೆ ಬೋಟು, ಬೋಟ್ ಮೇಲೆ ಸಂಗಣ.
ಹಂಗೆ ಹಿಂಗೆ ನ್ಯೂಸ್ ಹಂಗಾಯ್ತು, ಅವ್ರ ಕಚಡ ನನ್ನ ಮಕ್ಕಳು, ಇವ್ರು ಬೋ ಮಕ್ಕಳು, ಹಂಗೆ ಹಿಂಗೆ ಅಂತ ಹೇಳ್ತಾರೆ 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 ಹೇಳ್ತಾರೆ. ಕೊನೆಗೆ ಅವ್ರು ಟಿಪಿಕಲ್ ಡೈಲಾಗ್ ಎಲ್ಲ ನ್ಯೂಸ್ ಹೇಳ್ಬಿಟ್ಟು, ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂದ್ರೆ ಕ್ರೇಜಿ ಥಿಂಗ್ ಹ್ಯಾಪನ್, ಬೋಟ್ ಮುಂದಕ್ಕೆ ಹೋಗ್ಬಿಡ್ತು. ಸೊ ನಮ್ಮ ಮನೇಲೂ ಹಿಂಗೆ ಹೆವಿ ಕನ್ಸರ್ವೇಟಿವ್ ಬೇಸಿಕಲಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಹಿಂಗೆ ಅಂದರೆ ಹುಡುಗಿರ ಬಗ್ಗೆನೇ ಮಾತಾಡೋಂಗಿಲ್ಲ, ಇನ್ನು ಗರ್ಲ್ ಫ್ರೆಂಡು ಸೆಕ್ಸು ದೂರದ ಮಾತು ಅಂದಾಗ ನಮ್ಮ ಅಪ್ಪ ಅಮ್ಮ ಮುಂದೆ ಸೆಕ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ಅವ್ರಿಗಿಬ್ಬರು ಮಕ್ಕಳು. ಇಂಡಿಯಾನೇ ಹಂಗಲ್ಲ, 120-odd crore ಪಾಪ್ಯುಲೇಷನ್, ಮಾತಾಡೋಂಗಿಲ್ಲ ಮಾಡಿ. ದಟ್ ಹ್ಯಾಸ್ ಬೀನ್ ಅವರ್ ಮೋಟೋ ಥ್ರೂ ಔಟ್. ಹಿಂಗೆ ಅಂದರೆ ಲಿಟ್ರಲಿ ಹಿಂಗೆ ಅಂದರೆ ಚೂರು ಮಾತಾಡೋಕ್ಕಾಗಲ್ಲ ಏನೂ ಪರ್ಸ್ನಲ್ ಥಿಂಗ್ಸ್ನ. ಇತ್ತೀಚೆಗೆ ಅಮ್ಮ ಒಂದು ಸೀರಿಯಲ್ ನೋಡ್ತಾ ಇದ್ರು, ಯೂಶುವಲ್ ಸೀರಿಯಲ್ಸ್ ಬರುತ್ತಲ್ಲ ಸರ್, ಆಂಟಿ ನೀವು ನೋಡ್ತೀರಾ ಸೀರಿಯಲ್ಸ್? ಇಲ್ಲ, ಸುಳ್ಳು ಹೇಳ್ಬಾರ್ದು. ನಮ್ಮ ಮಮ್ಮಿ ಹೇಳಿದಾರೆ ಸುಳ್ಳು ಹೇಳಿದ್ರೆ ದೇವ್ರು ಮೂಗು ಕೊಯ್ತಾನೆ ಅಂತ, ಸುಳ್ಳು ಹೇಳ್ಬಾರ್ದು, ಟೈಮೇ ಇರಲ್ಲ. ಐ ವಿಶ್ ಮೈ ಮಾಮ್ ವಾಸ್ ಲೈಕ್ ಯು. ಸೀರಿಯಲ್ ನೋಡಿದೆ, ಲೈಫ್ ಚೆನ್ನಾಗಿರೋದು, ನನ್ನ ಬಗ್ಗೆನೂ ಕೇರ್ ಕೊಡ್ತಿದ್ರು, ನಾನು ಸ್ವಲ್ಪ ಹೆಲ್ದಿ ಆಗ್ತಿದ್ದೆ. ಸೊ ಬೇಸಿಕಲಿ ಅಮ್ಮ ಸೀರಿಯಲ್ ನೋಡ್ತಾ ಇದ್ರು, ಯೂಶುವಲ್ ಟಿಪಿಕಲ್ ಸೀರಿಯಲ್ಸ್ ಹೇಗಿರುತ್ತೆ ಹೇಳಿ, ಹುಡುಗ ಹುಡುಗಿ ಲವ್ ಮಾಡ್ತಿರ್ತಾರೆ, ಅವ್ರ ಮನೇಲಿ ಒಪ್ಪಲ್ಲ. ಐ ಡೋಂಟ್ ನೋ ವೈ, ಬಿಕಾಸ್ ಐ ಥಿಂಕ್ ನಮ್ಮನೆ ಥರ ಅನ್ಸುತ್ತೆ ಅವ್ರ ಮನೆಗಳು. ಸೊ ಹೆವಿ ಸ್ಟ್ರಿಕ್ಟ್ ಅಲ್ಲ, ಅವರು ಒಪ್ತಿರಲ್ಲ, ಫುಲ್ಲು ಜಗಳ ಆಗ್ತಿದೆ ಮನೇಲಿ, ಹುಡುಗಿ ಕಣ್ಣಲ್ಲಿ ಧಾರಾಕಾರ ನೀರು, ಹುಡುಗ ಫುಲ್ಲು ಆ್ಯಂಗಲಲ್ಲಿ ಹೋಗ್ಬಿಟ್ಟು ಹಿಂಗೆ ನಿಂತ್ಕೊಂಡು, ಅವ್ನಿಗೆ ಏನು ಡೈಲಾಗ್ಸ್ ಇರಲ್ಲ. ಸೀರಿಯಲ್ಸ್ ನೋಡಿ, ದ್ಯಾಟ್ ಈಸ್ ಫೆಮಿನಿಸಮ್ ಇಂಡಸ್ಟ್ರಿ ಬೈ ದ ವೇ. ಫಿಮೇಲ್ ಎಂಪವರ್ಮೆಂಟ್ ಅಟ್ ಇಟ್ಸ್ ವೀಕ್, ಅದರಲ್ಲಿ ವಿಲನ್ನು ಹೀರೋ ಹೀರೋಯಿನ್ ಎಲ್ಲ ಅವರೇ. ಸೊ ಅಳ್ತಾ ಇದ್ದಾರೆ, ಮನೇಲಿ ಒಪ್ತಾ ಇಲ್ಲ, ದ್ಯಾಟ್ ಇಸ್ ಅ ಬೇಸಿಕ್ ಸೀನ್. ನಾನು ಹಿಂಗೆ ತಿರುಗ್ತೀನಿ, ನಮ್ಮಮ್ಮ ಕಣ್ಣಲ್ಲಿ ಧಾರಾಕಾರ ನೀರು, ನಮ್ಮಮ್ಮನ ಈರುಳ್ಳಿನ ಕೊಯ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಲೈಕ್ ಐ ಥಾಟ್ ದಿಸ್ ಇಸ್ ಅ ಬೆಸ್ಟ್ ಚಾನ್ಸ್. ಅವ್ರು ಏನು ಹೇಳಿದ್ರು ಗೊತ್ತಾದ ಮೇಲೆ, ಯಾರು ಮನ್ಯಾಗ ಹುಡುಗ 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 ಹುಡುಗಿ ಪ್ರೀತಿಸಕತ್ತಾವ, ಮನ್ಯಾಗ ಒಪ್ಕೊಳಕ್ಕೆ ಏನು ದಾಡಿ. ಮಾಮ್ ದಿಸ್ ಇಸ್, ನನಗೆ ಯಾಕೋ ಫ್ರೀಕ್ವೆನ್ಸಿ ಮೀಟ್ ಆಗ್ತಾ ಇಲ್ಲ. ಬಟ್ ಹುಡುಗರು ಹಾಳು ಮಾಡ್ಕೊಂಬಿಡ್ತಾರೆ ಅವ್ರ ಮೆಂಟಲ್ ಕೆಪಾಸಿಟಿನ ಅಮ್ಮನ ಮುಂದೆ ಇದ್ದಾಗ. ಐ ಡಿಡ್ ದಟ್, ಪ್ಲೀಸ್ ಡೋಂಟ್ ಟ್ರೈ ದಿಸ್ ಸ್ಟಂಟ್ ಅಟ್ ಯುವರ್ ಹೋಮ್. ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ನೆಕ್ಸ್ಟ್, ನಾನು ಅಮ್ಮನ ಹತ್ರ ಹೋಗ್ಬಿಟ್ಟು, ಇದೇ ಒಳ್ಳೆ ಮೂಡಲ್ಲಿದ್ದಾರೆ ಅಮ್ಮ, ನಂಡವ್ರನ್ನ ಹೇಳ್ಬೇಕಲ್ಲ, ಅಮ್ಮ ಒಳ್ಳೆ ಮೂಡಲ್ಲಿದ್ದಂಗಿದೆಯಾ ಅಂದಂಗೆ, ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆದರೆ ಒಳ್ಳೆ ನಮ್ಮ ಕಾಷ್ಟೇ, ಮದುವೆ ಆದರೆ ಒಳ್ಳೆ ಆಗಬೇಕು ಅಂದ್ಕೊಂಡಿದ್ದೀನಿ. ಸರ್ ನಂಗೆ ಅವತ್ತೇ ಗೊತ್ತಾಗಿದ್ದು ನಮ್ಮ ಅಮ್ಮಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ. ಈ ಕೆ ಜಿ ಎಫ್ ಫಿಲ್ಮಲ್ಲಿ ಒಂದು ಡೈಲಾಗ್ ಬರುತ್ತೆ ಗೊತ್ತಾ, ಅಮ್ಮನಕಿನ್ನ ಮಿಗಿಲಾದ ಯೋಧ ಬೇರೆ ಯಾರೂ ಇಲ್ಲ ಅಂತ. ನಿಜ ಅದು, ಒಂದು ಕೈಲಿ ಪೊರ್ಕೆ, ಇನ್ನೊಂದು ಕೈಲಿ ಪಬ್ಜಿ ಪ್ಯಾನು, ಅಲ್ಲಿವರೆಗೂ ತಂದಾನಿ ತಾನೇ ತಾನಿ ತಂದಾನು ಮ್ಯೂಸಿಕ್ ಇತ್ತು ಬ್ಯಾಕ್ಗ್ರೌಂಡಲ್ಲಿ. ಸಡನ್ ಶಿಫ್ಟ್ ಐಗಿರಿ ನಂದಿನಿ ನಂದಿತ ಮೇದಿನಿ, ಅದು ಡಿ ಜೆ ವರ್ಷನು. ವಿನ್ನರ್ ವಿನ್ನರ್ ಮೊಸರನ್ನ ಡಿನ್ನರ್, ನಮ್ದು ವೆಜ್ ಫ್ಯಾಮಿಲಿ ಬೈದವೇ.